ವರ್ಷ ವಿವಾಹಿತ ಹೆಣ್ಣು. ನಮ್ಮ ಮನೆಯಲ್ಲಿ ಅತ್ತೆ ಮಾವ, ನಾನು, ನನ್ನ ಗಂಡ, ನನ್ನ ಮೈದುನ ಮತ್ತೆ ನನ್ನ 3 ವರ್ಷದ ಮಗಳು ವಾಸಿಸುತ್ತಾ ಇದ್ದೀವಿ. 5 ವರ್ಷಗಳ ಹಿಂದೆ ರಘು ಜೊತೆ ನನ್ನ ಮದುವೆ ಆಯಿತು. ರಘು ಒಂದು ಮೆಡಿಕಲ್ ಏಜೆನ್ಸಿಯಲ್ಲಿ ಕೆಲಸ ಮಾಡುತ್ತಾರೆ, ಜೊತೆಗೆ ಒಳ್ಳೆ ಸಂಬಳ ಕೂಡ. ಹಾಗಾಗಿ ನಮಗೆ ಯಾವುದೇ ತೊಂದರೆ ಇಲ್ಲದೆ ಜೀವನ ಚೆನ್ನಾಗಿ ಸಾಗುತ್ತಿತ್ತು. ನನ್ನ ಮಾವ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದರು. ಆದರೆ 3 ವರ್ಷಗಳ ಹಿಂದೆ ಅನಾರೋಗ್ಯದ ಕಾರಣದಿಂದಾಗಿ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲೇ ಇದ್ದಾರೆ. ಆಗಾಗ ಊರಿನಲ್ಲಿ ಹೊಲಗೆಲಸ ಮಾಡಿಸಲು ಹೋಗುತ್ತಾರೆ. ಅತ್ತೆ ಮನೆಯಲ್ಲಿ ನನ್ನ ಜೊತೆ ಇರುತ್ತಾರೆ. ಇನ್ನು ನನ್ನ ಮೈದುನ ರವಿ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ MA ಮಾಡುತ್ತಿದ್ದಾನೆ. ಅವನ ವಯಸ್ಸು 26. ಇನ್ನೂ ಮದುವೆ ಆಗಿಲ್ಲ. ಅವನು ಹೆಚ್ಚಾಗಿ ಊರಲ್ಲೇ ಇರುತ್ತಾನೆ, ಆಗಾಗ ಮನೆಗೆ ಬರುತ್ತಾ ಇರುತ್ತಾನೆ. ಈಗ ನಿಮಗೆ ಹೆಚ್ಚು ಬೋರ್ ಹೊಡಿಸದೆ ಕಥೆಗೆ ಕರೆದುಕೊಂಡು ಹೋಗುತ್ತೀನಿ. ಇದು ಈಗಿನಿಂದ 1 ವರ್ಷ ಹಿಂದೆ ಎಂದು ಅದು ಜನವರಿ ತಿಂಗಳು. ತುಂಬಾ ಚಳಿ ಬೇರೆ ಇತ್ತು. ನನ್ನ ಲೈಫ್ ಅಲ್ಲಿ ಎಲ್ಲಾ ಚೆನ್ನಾಗಿ ನಡೀತಾ ಇತ್ತು. ನಾನು ಒಬ್ಬಳು ಆಕರ್ಷಕವಾಗಿರೋ ಹೆಣ್ಣು. ನನಗೆ ಮಾಡಿಸಿಕೊಳ್ಳುವುದು ಎಂದರೆ ತುಂಬಾನೇ ಹೆಚ್ಚು. ನನ್ನ ತಿಕ್ಕಗಳಂತೂ ತುಂಬಾನೇ ಎತ್ತಿಕೊಂಡಿವೆ. ನಾನು ಎಲ್ಲೇ ಹೋದರೂ ಜನ ನನ್ನ ಮೊಲೆ ಮತ್ತು ತಿಕ್ಕವನ್ನು ಗುರಾಯಿಸೋದನ್ನ ನಾನು ಗಮನಿಸಿದ್ದೇನೆ. ನಾನು ನನ್ನ ಗಂಡನೊಂದಿಗೆ ಮಾಡಿಸಿಕೊಂಡು ಖುಷಿಯಾಗೇ ಇದ್ದೆ. ಏಕೆಂದರೆ ನನ್ನ ಗಂಡನ ಸಾಮಾನು 6.5 ಇಂಚು ಉದ್ದ ಇದ್ದು ಹಾಗೆ ದಪ್ಪ ಕೂಡ ಇದೆ. ಅವರು ನನ್ನನ್ನು ಸಖತ್ತಾಗಿ ಕೇಳುತ್ತಾರೆ, ನಾನು ಕೂಡ ಖುಷಿಯಾಗಿ ಕೇಳಿಸಿಕೊಳ್ಳುತ್ತಿದ್ದೆ. ಹೀಗೆ ಇರುವಾಗ ಇದ್ದಕ್ಕಿದ್ದ ಹಾಗೆ ನನ್ನ ಗಂಡನಿಗೆ 15 ದಿನಗಳ ಮಟ್ಟಿಗೆ ಆಫೀಸಿನ ಕೆಲಸದ ಸಲುವಾಗಿ ಮುಂಬೈಗೆ ಹೋಗಬೇಕಾಯಿತು. ಅವರು ಹೋಗಿ 3 ದಿನಗಳಷ್ಟೇ ಕಳೆದಿತ್ತು. ಆದರೆ ನನಗೆ ತಡೆದುಕೊಳ್ಳೋಕೆ ಆಗದಷ್ಟು ತುಲಿನ ಹಸಿವು ಹೆಚ್ಚಾಗಿತ್ತು. ಹಾಗಾಗಿ ನನಗೆ ನಾನೇ ಮೊಣೆ ಹಿಂದುಕೊಂಡು ನನ್ನ ತುಲಿಗೆ ನನ್ನ ಬೆರಳನ್ನೇ ಹಾಕಿಕೊಂಡು ನನ್ನ ಕಾಮೋದ್ರೇಕ ಕಡಿಮೆ ಮಾಡಿಕೊಳ್ಳುತ್ತಿದ್ದೆ. ಆದರೆ ಒಂದು ತುಂಬೆ ಕೊಡೋ ಸುಖ ನನಗೆ ಸಿಗಲಿಲ್ಲ. ಹೀಗೆಯೇ ಇನ್ನೂ 10 ದಿನ ಕಳೆದು ಹೋಯಿತು. 10ನೇ ದಿನ ಬೆಳಗ್ಗೆ ನನ್ನ ಮೈದುನ ರವಿ ಮನೆಗೆ ಬಂದ. ಅವನು ಸಂಜೆವರೆಗೂ ಇದ್ದು ಮತ್ತೆ ಊರಿಗೆ ಹೊರಡೋಕೆ ತಯಾರಿದ್ದ. ಆದರೆ ಅವತ್ತು ಊರಿನಲ್ಲಿ ನನ್ನ ಗಂಡನ ಸಂಬಂಧಿಕರೊಬ್ಬರು ತೀರಿಹೋದರು ಅನ್ನೋ ಸುದ್ದಿ ಬಂತು. ಅವರು ತುಂಬಾ ದಿನದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಹಾಗಾಗಿ ನಮ್ಮ ಅತ್ತೆ ಮಾವ ಅಲ್ಲಿಗೆ ಹೋಗಬೇಕಾಗಿತ್ತು. ಅದಕ್ಕೆ ಅವರು ರವಿಯನ್ನ ಮನೆಯಲ್ಲಿ ಇರೋಕೆ ಕೇಳಿ ಅವರಿಬ್ಬರು ಊರಿಗೆ ಹೊರಟರು. ನಾನು ಮತ್ತೆ ರವಿ ಮುಂಚೆಯಿಂದಲೂ ತುಂಬಾ ಕ್ಲೋಸ್ ಆಗಿ ಇದ್ದೆವು. ನಾವು ಒಬ್ಬರಿಗೊಬ್ಬರು ತಮಾಷೆ ಮಾಡಿಕೊಳ್ಳುತ್ತಿದ್ದೆವು. ಅವತ್ತು ರಾತ್ರಿ ಆಯಿತು. ನಾವು ಊಟ ಮಾಡಿ ಮಲಗಿದೆವು. ಆದರೆ ನನಗೆ ನಿದ್ದೆಯೇ ಬರ್ತಿರಲಿಲ್ಲ. ಯಾಕೆಂದ್ರೆ ಕೇಳಿಸಿಕೊಳ್ಳೋಕೆ ನನ್ನ ತುಲು ತುಂಬಾನೇ ಹಂಬಲಿಸುತ್ತಿತ್ತು. ಅದೇ ಹಂಬಲದಿಂದ ನನಗೆ ಯಾವಾಗ ನಿದ್ದೆ ಬಂತೋ ನನಗೆ ಗೊತ್ತಾಗಲಿಲ್ಲ. 6ನೇ ದಿನ ಸ್ನಾನ ಮಾಡಲು ಬಾತ್ರೂಮ್ ಕದ ತೆಗೆದಾಗ ರವಿ ಅಲ್ಲಿ ಸ್ನಾನ ಮಾಡುತ್ತಿದ್ದ. ಅವನು ಬಾಗಿಲು ಹಾಕೊಳ್ಳೋದನ್ನೇ ಮರೆತಿದ್ದನು. ಮುಖಕ್ಕೆ ಸೋಪು ಹಚ್ಚಿದ್ದರಿಂದ ಅವನು ಕಣ್ಣು ಮುಚ್ಚಿಕೊಂಡು ಸ್ನಾನ ಮಾಡುತ್ತಿದ್ದ. ಅವನ ಒದ್ದೆಯಾದ ಚಟ್ಟಿಯಲ್ಲಿ ಅದು ಚೆನ್ನಾಗಿ ಕಾಣುತ್ತಿತ್ತು. ಅದು ತೊಡೆಗಳ ಮಧ್ಯೆ ನೇತಾಡುತ್ತಿತ್ತು. ಅದನ್ನ ನೋಡಿ ನನಗೆ ಟೆಂಟ್ ಆಗಿ ಕಿಚನ್ಗೆ ಬಂದ್ಬಿಟ್ಟೆ. ಸದ್ಯಕ್ಕೆ ಅವನು ನನ್ನನ್ನು ನೋಡಲಿಲ್ಲ. ಸ್ನಾನ ಮಾಡಿ ಬಂದ ನನ್ನ ಮೈದುನ ನಾಷ್ಟ ಮಾಡಿ ಊರಿಗೆ ಹೋಗಿ ಸಂಜೆ ಬರುತ್ತೀನಿ ಅಂತ ಹೇಳಿ ಹೊರಟು ಹೋದ. ನಾನು ಇಡೀ ದಿನ ಅವನ ತುಂಬೆಯನ್ನೇ ನೆನೆಸಿಕೊಂಡು ಇದ್ದೆ. ಅದು ತುಂಬಾ ದೊಡ್ಡದಾಗಿತ್ತು, ದಪ್ಪ ಕೂಡ ಇತ್ತು. ನಾನು ಬೇರೆ ತುಂಬಾ ದಿನದಿಂದ ಕೇಳಿಸಿಕೊಂಡಿರಲಿಲ್ಲ. ಸಂಜೆ ರವಿ ಮನೆಗೆ ಬಂದಾಗ ಹರಟೆ ಹೊಡೆದೆವು. ರಾತ್ರಿ ಊಟ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ಟಿವಿ ನೋಡುತ್ತಾ ಕುಳಿತೆವು. ನಂತರ ಮೈದುನನಿಗೆ, ರವಿ ತುಂಬಾ ರಾತ್ರಿ ಆಗಿದೆ, ನಾನು ಮಲಗುತ್ತೀನಿ ಎಂದೆ. ಆಗ ರವಿ ಅತ್ತಿಗೆ, ನಾನು ಮಲಗುತ್ತೀನಿ, ಆದರೆ ನನಗೆ ಇನ್ನೊಂದು ಕಂಬಳಿ ಬೇಕು, ರಾತ್ರಿ ತುಂಬಾ ಚಳಿ ಇತ್ತು ಅಂದ. ಅದಕ್ಕೆ ನಾನು, ಹೌದಾ, ನನ್ನ ರೂಮಿನ ಅರಮೇರದ ಮೇಲೆ ಇದೆ, ಅದನ್ನ ತೆಗೆಯಬೇಕು ಅಂದೆ. ಸರಿ ಅಂತ ನಾವು ನನ್ನ ರೂಮಿಗೆ ಹೋದೆವು. ನನ್ನ ಮಗಳು ಸೋಫಾದ ಮೇಲೆ ಟಿವಿ ನೋಡುತ್ತಾ ಮಲಗಿಬಿಟ್ಟಿದ್ದಳು. ಕಂಬಳಿ ಕೆಳಗೆ ತೆಗೆಯಲು ಅದು ಎಣುಕುತ್ತಿರಲಿಲ್ಲ. ಅದಕ್ಕೆ ರವಿ, ಇಲ್ಲಿಗಕ್ಕೆ ಹಾಲಲ್ಲಿ ಇರೋ ಚೇರ್ ತರ್ತೀನಿ ಅಂದ. ನಾನು, ಇಷ್ಟಕ್ಕೆ ಚೇರ್ ಯಾಕೆ, ನೀನು ನನ್ನ ಸ್ವಲ್ಪ ಮೇಲಿದ್ದು ನಾನು ತೆಗೆದುಕೊಡುತ್ತೀನಿ ಅಂದೆ. ಓಕೆ ಎಂದ ರವಿ. ನನ್ನ ತೊಡೆಗಳನ್ನು ಬಳಸಿ ಗಟ್ಟಿಯಾಗಿ ಹಿಡಿದು ನನ್ನ ಮೇಲೆ ಎತ್ತಿದ. ಆಗ ನನ್ನ ಸೊಂಟದ ಮುಂಭಾಗ ಅವನ ಮುಖದ ಎದುರಿಗೆ ಇತ್ತು. ಹಾಗೆ ಕೆಳಗೆ ಅವನನ್ನು ನೋಡಿದೆ. ಅವನು ನನ್ನ ಮಕ್ಕಳನ್ನೇ ನೋಡುತ್ತಿದ್ದ. ನಾನು ಫುಲ್ ಗರಂ ಆಗಿ ಹೋದೆ. ಕಂಬಳಿ ತೆಗೆದು ರವಿಗೆ ಕೊಟ್ಟೆ. ರವಿ ತಗೊಂಡು ಅವನ ರೂಮಿಗೆ ಹೋಗುತ್ತಿದ್ದ.
ಆಗ ನಾನು ರವಿ ಪ್ಲೀಸ್ ನೀನು ಇಲ್ಲೇ ಮಲಗೋ, ನನಗೆ ಒಬ್ಬಳೇ ಮಲಗೋಕೆ ತುಂಬಾ ಭಯ ಆಗುತ್ತೆ, ಮನೆಯಲ್ಲಿ ಬೇರೆ ಯಾರೂ ಇಲ್ಲ ಅಂದೆ. ಅದಕ್ಕೆ ರವಿ ಅತ್ತಿಗೆ, ನಾನು ಹೇಗೆ ನಿಮ್ಮ ಜೊತೆ ಒಂದೇ ರೂಮಲ್ಲಿ ಅಂತ ಚಡಪಡಿಸುತ್ತಿದ್ದಾಗ ರವಿ ನಿನ್ನ ಮನಸ್ಸು ಶುದ್ಧವಾಗಿದ್ದರೆ ನಾವು ಒಂದೇ ರೂಮಲ್ಲಿ ಮಲಗಬಹುದು ಅಂದೆ. ಆಗ ರವಿ ಹೌದು ಅತ್ತಿಗೆ, ನೀವು ಹೇಳಿದ್ದು ಸರಿಯಾಗೇ ಇದೆ ಎಂದು ನೆಲದ ಮೇಲೆ ಚಾಪೆ ಹಾಸಿ ಮಲಗಲು ಹೋಗುತ್ತಿದ್ದಾಗ ನಾನು ರವಿಯನ್ನು ತಡೆದು, ನಮ್ಮಿಬ್ಬರ ಮನಸ್ಸು ಶುದ್ಧವಾಗಿರಬೇಕಾದರೆ ನಾವು ಒಂದೇ ಹಾಸಿಗೆ ಮೇಲೆ ಮಲಗಬಹುದು ಅಲ್ವೇ ಎಂದೆ. ಆಗ ರವಿಯು ಇಲ್ಲ ಎನ್ನಲು ಆಗದೆ ಅತ್ತಿಗೆ, ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿರಬೇಕಾದರೆ ನಾನು ಇಲ್ಲ ಅಂದ್ರೆ ತಪ್ಪಾಗುತ್ತೆ ಎಂದು ಹಾಸಿಗೆ ಮೇಲೆ ಮಲಗಿದ. ನಾನು ಸೀರೆಯಲ್ಲೇ ಮಲಗಿದೆ, ರವಿ ಬನ್ನಿ ಮತ್ತೆ ಒಂದು ಚಡಿಯಲ್ಲಿ ಮಲಗಿ ಒಂದು ಕಂಬಳಿ ಹೊತ್ತುಕೊಂಡಿದ್ದ. ನಾನು ಇನ್ನೊಂದು ಕಂಬಳಿ ಹೊತ್ತುಕೊಂಡು ಲೈಟ್ ಆಫ್ ಮಾಡಿ ಬೆಳ್ಳೆ ಪಾನ್ ಮಾಡಿದೆ. ಅದರಿಂದ ಮಂದ ಬೆಳಕು ರೂಮಿಗೆಲ್ಲ ಹರಡಿತು. ಆಗ ರಾತ್ರಿ 12 ಗಂಟೆ ಆಗಿತ್ತು ಅನಿಸುತ್ತೆ. ನನ್ನ ಮೈದುನ ಮಲಗಿದ್ದ, ಆದರೆ ನನಗೆ ನಿದ್ದೆ ಮಾಡಲು ಆಗಲಿಲ್ಲ. ಹೇಗಾದರೂ ಮಾಡಿ ಇವನಿಗೆ ಬಿಸಿ ಮಾಡಿದರೆ ನನ್ನ ಕೆಲಸ ಆಗುತ್ತೆ ಎಂದು ಯೋಚಿಸುತ್ತಾ ರವಿ ಕಡೆ ನೋಡಿದೆ. ರವಿ ನನ್ನ ಕಡೆ ಮುಖ ಮಾಡಿ ಮಲಗಿದ್ದ. ಆಗ ನಾನು ನನ್ನ ಕಂಬಳಿ ತೆಗೆದು ಹಾಕಿ ನನ್ನ ಲಂಗವನ್ನ ನನ್ನ ಸೊಂಟದವರೆಗೂ ಸರಿಸಿ ನನ್ನ ತಿಕಾ ಹಿಂದೆ ಮಾಡಿ ರವಿ ತುಂಬೆ ಹತ್ತಿರ ತಗೊಂಡು ಹೋದೆ. ಈಗ ಹೇಗಾದರೂ ಮಾಡಿ ರವಿನ ಎಬ್ಬಿಸಬೇಕಾಗಿತ್ತು. ಆಗ ನಾನು ರವಿ ಹೊಂದಿದ್ದ ಕಂಬಳಿಯನ್ನ ಎಳೆದು ಕೆಳಗೆ ಬಿಸಾಡಿ ನಾನು ಮಲಗಿರೋ ಹಾಗೆ ನಾಟಕ ಮಾಡಿದೆ. ಆಗ ನನ್ನ ಹಿಂದೆ ಏನೋ ಅರುಗಿದ ಹಾಗೆ ಅನಿಸಿತು. ಆಗಲೇ ಚಳಿಯಿಂದಾಗಿ ರವಿ ಎಚ್ಚರವಾಗಿದ್ದ. ಮತ್ತೆ ಸ್ವಲ್ಪ ಹೊತ್ತಿಗೆ ಮೆಲ್ಲನೆ ನನ್ನ ತಿಕಾನ ಹಿಂದೆ ಮಾಡಿದೆ. ಆಗ ರವಿಯ ತುಂಬೆ ನನ್ನ ಕುಂಡಿಗೆ ಸ್ವಲ್ಪ ಟೇಚಾಯಿತು. ನಾನು ಮಲಗಿರೋ ಹಾಗೆ ನಾಟಕ ಮಾಡುತ್ತಿದ್ದೆ. ಕೆಲವೇ ಕ್ಷಣದಲ್ಲಿ ಅದು ದಪ್ಪ ಆಗಿ ನನ್ನ ತಿಕಾ ತಿಳಿತಾಯಿತ್ತು. ರವಿಗೆ ಟೆಂಟ್ ಆಗಿತ್ತು. ತನ್ನ ಮನಸ್ಸಿನ ಹಿಡಿತ ಕಳೆದುಕೊಂಡು ನಾನು ಮಲಗಿದ್ದೀನಿ ಅಂದುಕೊಂಡು ಕೈಗಳಿಂದ ನನ್ನ ತೊಡೆ ಸವರುತ್ತಿದ್ದ. ನನ್ನ ಮೈ ಬಿಸಿ ಆಗುತ್ತಿತ್ತು. ನಾನು ಉದ್ರೇಕದ ಶಿಖರಕ್ಕೆ ತಲುಪಿ ಬಿಟ್ಟಿರೋ ಹಾಗೆ ಅನಿಸುತ್ತಿತ್ತು. ಮನಸ್ಸಲ್ಲಿ ರವಿ ಈಗ ನನ್ನನ್ನು ತಪ್ಪಿಕೊಂಡರೆ ಎಷ್ಟು ಚೆಂದ ಎಂದು ಕಾಯುತ್ತಿದ್ದೆ. ಆದರೆ ಅಷ್ಟೊತ್ತಿಗೆ ರವಿಯು ಒಂದು ಕೈನ ನನ್ನ ಸೊಂಟದ ಮೇಲೆ ಇಟ್ಟ. ನನಗೆ ಮೈ ಚುಮ್ಮೆಂದು ಹೋಯಿತು. ಹಾಗೆ ಮೆಲ್ಲನೆ ಸವರುತ್ತಾ ಅವನ ಕಡೆ ಎಳೆದು ಸೀದಾ ಮಲಗಿಸಿದ. ನಾನು ಗಾಢ ನಿದ್ದೆಯಲ್ಲಿರುವಂತೆ ನಟಿಸಿ ಹಾಗೆ ತಿರುಗಿ ಸೀದಾ ಮಲಗಿದೆ. ನನ್ನ ಸೆರಗು ಸರಿಸಿದ ರವಿ ನನ್ನ ಬ್ಲೌಸ್ ಕೆಳಗೆ 2 ಹುಕ್ಸ್ ತೆಗೆದ. ಹುಳಕ್ಕೆಂದು ಜಾರಿ ಈಚೆ ಬಂದ ಮುಳೆಯ ತುದಿಗೆ ನಾಲಿಗೆ ಆಡಿಸಲು ಶುರು ಮಾಡಿದ. ಹಾಗೆ ಆಟವಾಡುತ್ತಾ ಒಂದು ಕೈ ಕೆಳಗೆ ತಂದು ನನ್ನ ಲಂಗದ ಲಾಡಿ ಎಳೆದು ಸಣಿಸಿದವನೇ ಒಳಗೆ ಕೈ ತೂರಿಸಿ ನನ್ನ ತುಲಿನ ಮೇಲೆ ಇಟ್ಟ. ನಾನು ಕಾಚವೇ ಹಾಕಿರಲಿಲ್ಲ. ರವಿ ನನ್ನ ರತಿನಿಮೆಯನ್ನ ಸವರಲು ಶುರು ಮಾಡುತ್ತಿದ್ದ ಹಾಗೆ ತಡೆಯಲು ಆಗದೆ ಮುಳುಗಿದೆ. ಆದರೆ ನಾನು ಮುಳುಗಿದ್ದನ್ನ ರವಿ ಗಮನಿಸಲಿಲ್ಲ. ರವಿ ನನ್ನ ಲಂಗವನ್ನು ಕೆಳಗೆ ಸರಿಸಿ ತೆಗೆದು ಹಾಕಿದ. ಮತ್ತೆ ನನ್ನ ಮುಳೆಯ ಮೆಲ್ಲನೆ ಸಿಕ್ಕ ಕೆಳಗೆ ಚಂದ್ರನಾಳೆಯನ್ನು ಮಧ್ಯದ ಬೆರಳಿಂದ ಸವರಿಬಿಟ್ಟ. ತಡೆಯಲು ಆಗದೆ ನನ್ನ ಬಾಯಿಂದ ಹುಂ ಎಂದು ಶಬ್ದ ಹೊರಬಂತು. ಹೆದರಿ ತಡವಡಿಸಿದ ರವಿಯು ಹಾಗೆ ಕೈ ತೆಗೆದು ಮಲಗಿಬಿಟ್ಟ. ಅಷ್ಟರಲ್ಲೇ ರುಚಿಗೆದ್ದ ನಾನು ಈಗ ನನ್ನ ಸರದಿ ಅಂದುಕೊಂಡು ಅವನ ಕಡೆ ತಿರುಗಿ ಅವನ ಚಡ್ಡಿ ಮೇಲೆ ಅವನ ಸಾಮಾನು ಹಿಡಿದು ಇಸುಕುತ್ತಾ ಇದ್ದರು ಕಳ್ಳ ರವಿ ಮಲಗಿರುವಂತೆ ನಟಿಸುತ್ತಿದ್ದ. ಇಲ್ಲ ಇಲ್ಲ ಅಂದ್ಕೊಂಡು ಅವನ ಚಡ್ಡಿ ಜಾರಿಸಿ ಅದನ್ನು ಹೊರಗೆ ತೆಗೆದು ಜೋರಾಗಿ ಹಿಂದಕ್ಕೆ ಜಾರಿಸಿದೆ. ಒಮ್ಮೆಲೆ ಮುಳುಗಿದ ರವಿ ಸೊಂಟವನ್ನು ಮೇಲೆತ್ತಿ ಬಿಟ್ಟ. ಆಗ ರವಿ ಅತ್ತಿಗೆ ಏನ್ ಮಾಡ್ತಾ ಇದ್ದೀರಾ ಎಂದನು. ನಾನು ಅವನನ್ನು ಕಾಮೋದ್ರೇಕದಿಂದ ನೋಡುತ್ತಿದ್ದೆ. ನನ್ನ ಮೊಲೆ ಇನ್ನೂ ಹೊರಗೆ ಇತ್ತು. ಅದನ್ನು ಅವನಿಗೆ ತೋರಿಸಿದೆ. ಆಗ ಸಿಕ್ಕಿ ಬಿದ್ದ ರವಿ ಸಾರಿ ಅತ್ತಿಗೆ, ನನಗೆ ಮೂ ತಡೆಯಲಾರದೆ ನಿಮಗೂ ಮೂ ಬರಿಸಿ ಬಿಟ್ಟೆ. ಇಬ್ಬರ ಮನಸ್ಸು ಅಶುದ್ಧವಾಯಿತು. ಈಗ ಏನು ಮಾಡೋದು ಅಂದ. ನಾನು ನಾಚುತ್ತಾ ಬೆಳಗ್ಗೆ ಶುದ್ಧ ಮಾಡಿಕೊಂಡರಾಯಿತು ರವಿ, ಈಗ ನಮಗೂ ಮೂ ಬಂದಿದೆ ಎಂದು ಅವನ ತುಂಬೆ ಹಿಸುಕಿ ಅವನ ಎದೆಗೆ ಕಿಸ್ಕೊಟ್ಟೆ. ಅಷ್ಟರಲ್ಲೇ ರವಿಗೆ ನಾನು ಕೇಳಿಸಿಕೊಳ್ಳೋಕೆ ಎಷ್ಟು ಒದ್ದಾಡುತ್ತಿದ್ದೀನಿ ಅಂತ ಅಂದಾಜು ಸಿಕ್ಕಿತ್ತು. ಅತ್ತಿಗೆ ರಘು ಬರೋವರೆಗೂ ನಿಮ್ಮ ಕೆಲಸ ನಾನು ಮಾಡಿಕೊಡುತ್ತೇನೆ ಎಂದು ಅಣೆಗೆ ಕಿಸ್ಕೊಟ್ಟನು. ನಾನು ಅವನ ಸಾಮಾನು ಹಿಂದೆ ಮುಂದೆ ಆಡಿಸುತ್ತಲೇ ಇದ್ದೆ. ಪೆಂಟ್ ಆದ ರವಿ ನನ್ನ ತುಲಿಗೆ ಕೈ ಹಾಕಿ ಅದಕ್ಕೆ ನಿಲ್ಲಿಸಿದ್ದ ಕೆಲಸವನ್ನು ಮುಂದುವರೆಸಿದ. ಕಲಾವಿದ ರವಿ ನನ್ನ ಚಂದ್ರ ನಾಣೆಯನ್ನು 2 ಬೆರಳಿನ ನಡುವೆ ಸೇರಿಸಿಕೊಂಡು ಉಚ್ಚುತ್ತಿರುವಾಗಲೇ ಅವನ ಬೆರಳಿಗೆ ಒತ್ತೆಯಾದವು. ನನಗೆ ತಡೆಯೋಕೆ ಆಗದಷ್ಟು ಉದ್ರೇಕ ಹೆಚ್ಚಾಯಿತು.
ಮೇಲೆದ್ದ ರವಿ ನನ್ನ ತುಲ್ಲನ್ನ ಅಗಲಿಸಿ ಕಿಸ್ ಮಾಡತೊಡಗಿದ. ಅವನ ನಾಲಿಗೆ ಅರ್ಧ ಒಳಗೆ ಹೋಗುವಷ್ಟರಲ್ಲೇ ಅವನ ತಲೆ ಹಿಡಿದು ನನ್ನ ತುಲ್ಲಿಗೆ ಹಾಕಿ ಅದುಮಿಕೊಂಡೆ. ಉಸಿರು ಎಳೆದು ಬುಸ್ ಎಂದು ಬಿಡುತ್ತಾ, ರವಿ ಇನ್ನು ನನ್ನ ಕಾಯಿಸಬೇಡ ಕಣ್ಣು, ಬೇಗ ನಿನ್ನ ತುಂಬೇ ತುಲ್ಲಿಗೆ ಹಾಕಿ ಬಿಡು, ಇಲ್ಲಾಂದ್ರೆ ನಾನು ಸತ್ತೇ ಹೋಗ್ತೀನಿ ಅಂದೆ. ಅದಕ್ಕೆ ರವಿ ಸ್ವಲ್ಪ ನಿಧಾನ ಅತ್ತಿಗೆ, ಇಷ್ಟು ಅವಸರ ಯಾಕೆ ಅನ್ನುತ್ತ ಮೇಲೆ ಬಂದವನೇ ಅವನ ತುಂಬೆ ತೆಗೆದು ನನ್ನ ಬಾಯಿಗೆ ಇಟ್ಟ. ಅವನ ತುಂಬೆ ತುಂಬಾ ದಪ್ಪ ಇತ್ತು, ಹೆಚ್ಚು ಕಮ್ಮಿ 7 ಇಂಚು ಉದ್ದ ಇತ್ತು. ಅದನ್ನ ಬಾಯೊಳಗೆ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ನನಗೆ ತುಂಬಾ ಮಜಾ ಬರುತ್ತಿತ್ತು. ನೋಡು ನೋಡುತ್ತಲೇ ಅವನ ತುಂಬೆ ತುದಿಕೆಂಪಾಗತೊಡಗಿತು. ರವಿ ನನ್ನನ್ನು ಪೂರ್ತಿ ಬೆತ್ತಲೆಗೊಳಿಸಿ ಅವನು ಕೂಡ ಬೆತ್ತಲೆ ಆಗಿಬಿಟ್ಟ. ಅವನ ಕಟ್ಟುಮಸ್ತಾದ ಮೈ ನೋಡಿ ನನ್ನ ತುಲ್ಲಿನಲ್ಲಿ ಉರಿಯುತ್ತಿದ್ದ ಕಾಮ ಇನ್ನೂ ಜಾಸ್ತಿ ಆಯಿತು. ಮತ್ತೆ ಅವನು ಹಸಿದ ಪ್ರಾಣಿಯ ಹಾಗೆ ನನ್ನನ್ನು ಮುದ್ದಾಡುತ್ತಾ ನೆಕ್ಕುತ್ತಾ ನನ್ನನ್ನು ಇನ್ನಷ್ಟು ಉತ್ತೇಜನ ಆಗುವಂತೆ ಮಾಡಿದ. ಅವನ ಆಟದ ಅನುಭವ ನೋಡಿದ ನನಗೆ ಇವನು ಇದಕ್ಕಿಂತ ಮುಂಚೆ ಯಾರನ್ನೋ ಕೇಳಿದ್ದಾನೆ, ಇವನು ಅನುಭವ ಇರೋ ಕಿಲಾಡಿ ಅಂತ ಗೊತ್ತಾಯಿತು. ಅದನ್ನ ನೆನೆಸಿಕೊಂಡು ನನಗೆ ಖುಷಿಯಾಯಿತು. ಏಕೆಂದರೆ ನನ್ನ ರಸ ಬಿಡಿಸಲು ಒಬ್ಬ ಅನುಭವ ಇರೋ ವ್ಯಕ್ತಿಯಿಂದಲೇ ಸಾಧ್ಯ. ಕಿಲಾಡಿ ರವಿ ಅತ್ತಿಗೆ, ನೀವು ಈಗ ಮಲಗಿ, ನಾನು ನನ್ನ ತುಂಬೆಗೆ ನಿಮ್ಮ ತುಲಿನ ದರ್ಶನ ಮಾಡಿಸುತ್ತೀನಿ ಅಂದ. ಅವನು ಹೇಳಿದಂತೆ ಮಲಗಿ ತೊಡೆಯನ್ನು ಅಗಲಿಸಿಕೊಟ್ಟೆ. ರವಿ ನನ್ನ ಎರಡು ತೊಡೆಗಳ ಮಧ್ಯೆ ಬಂದವನೇ ನನ್ನ ನಿಗುರಿದ ಚಂದ್ರನಾಳಿಗೆ ತುಂಬೆ ಇಟ್ಟು ಮುಚ್ಚಿದ. ಆ ಸೆಳೆತವನ್ನು ತಾಳಲಾರದೆ ಅದನ್ನು ಹಿಡಿದು ಒಳಗೆ ನುಗ್ಗಿಸಿಕೊಳ್ಳುವ ಆತುರದಲ್ಲಿದ್ದೆ. ನಾನು ಕೇಳಿಸಿಕೊಳ್ಳೋಕೆ ಹವಣಿಸುತ್ತಿರೋದನ್ನ ನೋಡಿದ ರವಿ ಒಂದು ಸಲ ಅವನತಿಗ ಹಿಂದೆ ಮಾಡಿ ಜೋರಾಗಿ ಮುಂದೆ ತಳ್ಳಿದ. ಅದರಿಂದ ನಾನು ಜೋರಾಗಿ ಕಿರುಚಿಕೊಂಡೆ. ಅವನು ತಳ್ಳಿದ ಏಟಿಗೆ ಅವನ ತುಂಬೆ ನನ್ನ ತುಲ್ಲೊಳಗೆ ತೂರಿಕೊಂಡಿತ್ತು. ಅದರ ನೋವಿನಿಂದ ನಾನು ಚೀರಾಡಿದೆ. ನನ್ನ ಕಣ್ಣಲ್ಲಿ ನೀರು ಸುರಿಯಲಾರಂಭಿಸಿತು. ನನ್ನ ನೋವು ನೋಡಿದ ಮೈನ ಹಾಗೆ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಆಗ ನನ್ನ ನೋವು ಕಡಿಮೆ ಆಗ್ತಾ ಹೋಯಿತು. ಅಷ್ಟರಲ್ಲಿ ರವಿ ನಿಧಾನವಾಗಿ ಸೊಂಟ ಆಡಿಸೋಕೆ ಶುರು ಮಾಡಿದ. ಈಗ ನನಗೆ ಏನೂ ಹಿತ ಅನಿಸುತ್ತಿತ್ತು. 2 ನಿಮಿಷ ನಿಧಾನವಾಗಿ ಮಾಡಿದ ರವಿ 3ನೇ ನಿಮಿಷಕ್ಕೆ ಜೋರು ಮಾಡಿಬಿಟ್ಟ. ಅವನ ಹೊಡೆತಕ್ಕೆ ಉದ್ರೇಕವು ಶಿಖರಕ್ಕೇರಿ ನನ್ನ ತುಲ್ಲಿನ ಗ್ರಂಥಿಗಳಿಂದ ರಸವು ಚಿಮ್ಮಿ ಮತ್ತು ಬಂದಂತಾಯಿತು. ರಸ ತುಂಬಿಕೊಂಡ ತುಲ್ಲು ಅವನ ಕೈಗಾಡಕ್ಕೆ ಲಚಕ್ಪಚಕ್ ಅಂತ ಶಬ್ದ ಮಾಡಲಾರಂಭಿಸಿತು. ಸ್ವರ್ಗದಲ್ಲಿ ತೇಲಿದಂತಾಗಿ ನರನಾಡಿನಿಂದ ಸುಖ ಸಿಕ್ಕಿದಂತಾಯಿತು. ನನ್ನ 1 ವಾರದ ರಸದ ಪ್ರತಿ 3 ನಿಮಿಷಕ್ಕೊಮ್ಮೆ ಚಿಮ್ಮುತ್ತಿತ್ತು. ಈ 12 ದಿನಗಳ ವನವಾಸಕ್ಕೆ ಮುಕ್ತಿ ಸಿಕ್ಕಂತೆ ಅನಿಸಿತು. ನಾನು ರವಿಯನ್ನ ತಪ್ಪಿಕೊಂಡು ಕೇಳಿಸಿಕೊಳ್ಳುತ್ತಿದ್ದೆ. ಅವನ ತಿಕ್ಕ ಹಿಡಿದು ನನ್ನ ತುಲ್ಲಿಗೆ ಅದುಮಿಕೊಳ್ಳುತ್ತಾ ಅವನಿಗೆ ಸಹಕರಿಸುತ್ತಿದ್ದೆ. ಹಾಗೆ ಸುಮಾರು ಹೊತ್ತು ಕೇಳು ಹಲವು ಬಾರಿ ರಸ ಸುರಿಯುವಂತೆ ಮಾಡಿದ. ರವಿ ಕೊನೆಗೆ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಜೋರಾಗಿ ಸೊಂಟ ಆಡಿಸುತ್ತ ನನ್ನ ತುಲ್ಲಿನಲ್ಲೇ ಅವನ ಬಿಸಿ ಬಿಸಿ ರಸ ಸುರಿಸಿದ. ಉಪವಾಸ ಇದ್ದ ನನ್ನ ತುಲ್ಲಿಗೆ ಸರಿಯಾಗಿ ನೀರು ಹಾಯಿಸಿದ. ತುಲ್ಲೆಲ್ಲ ತೇವ ಆಯಿತು. ನನ್ನ ತುಲ್ಲನ್ನು ತಂಪಾಗಿಸಿದ್ದು ಅಲ್ಲದೆ ನನ್ನ ಇಡೀ ತೊಡೆಗಳ ಜೊತೆಗೆ ಹಾಸಿಗೆ ನೆನೆಯುವಷ್ಟು ರಸ ಬಿಟ್ಟ. ನನ್ನ ಮುದ್ದು ರವಿಯನ್ನ ಮುದ್ದು ಮಾಡಿ ತಪ್ಪಿಕೊಂಡು ಮಲಗಿದೆ. ಬೆಳಗ್ಗೆ ಅತ್ತೆ ಮಾವ ಬರುವಷ್ಟರಲ್ಲಿ ಅವನಿಂದ ಒಂದು ಸಲ ಬಾತ್ರೂಮಿನಲ್ಲಿ ಇನ್ನೊಂದು ಸಲ ಕಿಚನ್ ನಲ್ಲಿ ಎರಡೆರಡು ಶಾಟ್ ಹಾಕಿಸಿಕೊಂಡೆ. ಮತ್ತೆ ಅತ್ತೆ ಮಾವ ಮನೆಗೆ ಬಂದರು. ಹೀಗೆ ರಘು ಬರೋವರೆಗೂ ಆಗಾಗ ಕದ್ದು ಮುಚ್ಚಿ ಮಾಡಿಸಿಕೊಂಡೆ. ಸದ್ಯಕ್ಕೆ ಈಗ ಇಬ್ಬರ ಹತ್ರನೂ ಕೇಳಿಸ್ಕೊಳ್ತಾ ಇದ್ದೀನಿ.